ಮಕ್ಕಳಾ, ಊಟ ಆಯ್ತಾ ಮಕ್ಕಳಾ? ಈಗ ನಾವೀಗ ಊಟ ಆಗಿದೆ, ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಪಾಠದ ಕಡೆಗೆ ಹೋಗೋಣ. ಪಾಠ ಮಾಡೋಕ್ಕೆ ಮೊದಲು ಒಂದು ಪುಟಾಣಿ ಹಾಡನ್ನು ಹೇಳ್ಕೊತೀನಿ, ನೀವೆಲ್ಲರೂ ಕೇಳಿಸ್ಕೋಬೇಕು, ಹಾಗೆ ಕಲ್ತ್ಕೋಬೇಕು. ಯಾವುದ್ರ ಬಗ್ಗೆ ಹಾಡು ಅಂತಂದರೆ ಗಣಿತದ ವಿಷಯ ಬಗ್ಗೆ. ಗಣಿತ ಅಂದರೆ ಏನು? ಲೆಕ್ಕ. ಲೆಕ್ಕದ ವಿಷಯ ಬಗ್ಗೆ ನಾವೀಗ ಮಾಡೋಣ. ಒಂದು ಹಾಡನ್ನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೋಬೇಕು. ಓಕೆನಾ ಮಕ್ಕಳಾ? ರೆಡಿ ಇದ್ದೀರಾ? ಆರ್ ಯು ರೆಡಿ? ಎಸ್ ಮ್ಯಾಮ್. ಓಕೆ. ಮರದ ಪೊಟರೆಯೊಂದರಲ್ಲಿ ಮರದ ಪೊಟರೆಯೊಂದರಲ್ಲಿ ಎಂಟು ಹಳಿಲು ಇದ್ದವು. ಮರದ ಪೊಟರೆಯೊಂದರಲ್ಲಿ ಎಂಟು ಹಳಿಲು ಇದ್ದವು. ಒಟ್ಟು ಸೇರಿ ಆಟ ಆಡುತ್ತ ನಕ್ಕು ನಲಿಯುತ್ತಿದ್ದವು. ಒಟ್ಟು ಸೇರಿ ಆಟ ಆಡುತ್ತ ನಕ್ಕು ನಲಿಯುತ್ತಿದ್ದವು. ಮರದ ಮೇಲೆ ಪೊಟರೆಯಲ್ಲಿ ಎಂಟು ಹಳಿಲು ಇದ್ದವು. ಒಟ್ಟು ಸೇರಿ ಆಟ ನಕ್ಕು ನಲಿಯುತ್ತಿದ್ದವು. ಒಂದು ದಿವಸ ಏಕೋ ಏ ಅವುಗಳು ಜಗಳ ಆಡಿದವು. ಒಂದು ದಿವಸ ಏಕೋ ಏನೋ ಅವುಗಳು ಜಗಳ ಆಡಿದವು. ಸಿಟ್ಟಿನಿಂದ ಎರಡು ಹೊಳಿಲು ಆ ಪೊಟರೆ ಬಿಟ್ಟು ಹೋದವು. ಸಿಟ್ಟಿನಿಂದ ಎರಡು ಹೊಳಿಲು ಪೊಟರೆ ಬಿಟ್ಟು ಹೋದವು. ಮರದಲ್ಲೀಗ ಉಳಿದಿವೆ ಈಗ ಆರೇ ಆರು ಅಳಿಲುಗಳು. ಮರದಲ್ಲೀಗ ಉಳಿದಿವೆ ಆರೇ ಆರು ಅಳಿಲುಗಳು. ಕಳೆದು ಹೋದ ಗೆಳೆಯರ ನೆನೆದು ಬೇಸರದಿಂದ ಕುಳಿತಿದವು. ಕಳೆದು ಹೋದ ಗೆಳೆಯರ ನೆನೆದು ಬೇಸರದಿಂದ ಕುಳಿತಿದವು. ಮರದ ಪೊಟರೆಯೊಂದರಲ್ಲಿ ಎಂಟು ಹಳಿಲು ಇದ್ದವು. ಹೊಟ್ಟು ಸೇರಿ ನಕ್ಕು ನಲಿದು ಆಟ ಆಡುತ್ತಿದ್ದವು. ಒಂದು ದಿನ ಏಕೋ ಏನೋ ಅವುಗಳು ಸಿಟ್ಟು ಮಾಡಿದವು. ಸಿಟ್ಟಿನಿಂದ ಎರಡು ಹಳಿಲು ಪೊಟರೆ ಬಿಟ್ಟು ಹೋದವು. ಪೊಟರೆಯಲ್ಲೀಗ ಉಳಿದಿವೆ ಆರೇಹಾರು ಅಳಿಲುಗಳು. ಕಳೆದು ಹೋದ ಗೆಳೆಯರ ನೆನೆದು ಬೇಸರದಿಂದ ಕುಳಿತಿಹವು. ಚೆನ್ನಾಗಿತ್ತು ಮಕ್ಕಳ ಹಾಡು. ನೋಡಿ ಮಕ್ಕಳ, ಒಂದು ಮರ ಇತ್ತು, ಆ ಮರದಲ್ಲಿ ಒಂದು ಪೊಟ್ರೆ ಇತ್ತು. ಆ ಪೊಟ್ರೆಯಲ್ಲಿ ಎಂಟು ಹಳಿಲುಗಳು ಇದ್ವು, ವಾಸ ಮಾಡ್ತಾ ಇದ್ವು. ತುಂಬ ಸ್ನೇಹಿತರಾಗಿ ತುಂಬ ಚೆನ್ನಾಗಿ ವಾಸ ಮಾಡ್ತಾ ಇದ್ವು. ಎಲ್ಲ ಒಳ್ಳೆಯ ತುಂಬ ಕ್ಲೋಸ್ ಫ್ರೆಂಡಾಗಿ ಇದ್ವು. ಆದರೆ ಇದ್ದಕ್ಕಿದ್ದಾಗೆ ಏನಾಯಿತು, ಅವಕ್ಕೆ ಜಗಳ ಮಾಡಿದ್ವು. ಎಂಟು ಹಳಿಲುಗಳು ಇದ್ದಕ್ಕಿದ್ದಾಗೆ ಜಗಳವನ್ನು ಮಾಡಿದ್ರು. ಜಗಳವನ್ನು ಮಾಡಿದಾಗ ಅದರಲ್ಲಿ ಎರಡು ಹಳಿಲುಗಳು ಏನಾದವು, ಬಿಟ್ಟು ಹೊರಟೋದ್ವು. ಈಗ ಮರದಲ್ಲಿ ಬರೇ ಆರು ಅಳಿಲುಗಳು ಉಳ್ಕೊಂಡ್ವು. ಮೊದಲು ಎಂಟಿತ್ತು, ಈಗ ಎರಡು ಹೊರಟೋದ್ವು, ಬರೀ ಆರು ಅಳಿಲುಗಳು ಮಾತ್ರ ಉಳ್ಕೋದ್ವು. ಆಗ ಇನ್ನು ಉಳಿದಿದ್ದಂಥ ಅಳಿಲುಗಳೇನು ಮಾಡ್ತಾ ಇದ್ವು, ಅಯ್ಯೋ ನಾವೆರಡು ಫ್ರೆಂಡನ್ನು ಕಳ್ಕೊಂಡ್ಬಿಟ್ವಲ್ಲ ಅಂತೇಳಿ ದುಃಖ ಪಟ್ಕೊಂತ ಕೂತಿದ್ವು. ಈ ಲೆಕ್ಕದಿಂದ, ಈ ಹಾಡಿನಿಂದ ನಮಗೇನು ಗೊತ್ತಾಯಿತು? ಎರಡು ಕಳೆದು ಹೋಯಿತು ಅಂತಂದರೆ ಮೈನಸ್ ಆಯಿತು, ಕಳೆದು ಹೋಯ್ದು. ಈಗಾಗಲೇ ನೀವು ಹಿಂದೆ ಕಲ್ತಿದ್ದೀರಾ, ಕೂಡಲೆಕ್ಕ ಕಲ್ತ್ಕೊಂಡ್ರೆ ಕೂಡಲೆಕ್ಕದಲ್ಲಿ ಏನಾಯಿತು, ಸೇರ್ತಾ ಹೋಯ್ತು. ಆದರೆ ಕಳೆಯೋದ್ರ ಲೆಕ್ಕದಲ್ಲಿ ಏನಾಗುತ್ತೆ, ಕಳಿತ ಕಡಿಮೆ ಆಗ್ತಾ ಹೋಗುತ್ತೆ. ಕೂಡೋದ್ರಲ್ಲಿ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ, ಕಳೆಯೋದ್ರಲ್ಲಿ ವ್ಯತ್ಯಾಸ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಈಗಾಗಲೇ 1 to 9 ತನಕ ಲೆಕ್ಕವನ್ನು ಮಾಡಿದಾಗ ಕೂಡೋದ್ರ ಬಗ್ಗೆ ಕಲ್ತ್ಕೊಂಡಿದ್ರಿ, ಹಾಗೆ ಕಳೆಯೋದ್ರ ಬಗ್ಗೆನೂ ಕಲ್ತ್ಕೊಂಡಿದ್ರಿ. ಹಾಗೆ ಕೊಡುವುದರಲ್ಲಿ 1 to 20 ನೀವು ಸರಾಗವಾಗಿ
ಕೊಡುವ ಲೆಕ್ಕವನ್ನು ಮಾಡೋದನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿತ್ಕೊಂಡ್ವಿ. ಈಗ ನಾವೇನು ಮಾಡೋಣ, ಕಳೆಯುವ ಲೆಕ್ಕವನ್ನು ಸಹ ನಾವು ವ್ಯತ್ಯಾಸ ಇಪ್ಪತ್ತಕ್ಕೆ ಮೀರದಂತೆ, ವ್ಯತ್ಯಾಸ ಇಪ್ಪತ್ತಕ್ಕೆ ಮೀರಬಾರ್ದು ಆ ರೀತಿ ನಾವು ಲೆಕ್ಕವನ್ನು ಕಳೆಯುವ ಲೆಕ್ಕವನ್ನು ಮಾಡೋಣ, ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ. ಲೆಕ್ಕ ನಮಗೆ ಬೇಕಲ್ವ ಮಕ್ಕಳ, ಕೊಡೋದಾಗಲಿ ಕಳೆಯೋದಾಗಲಿ ಗುಣಿಸೋದಾಗಲಿ ಭಾಗಿಸೋದಾಗಲಿ ನಮಗೆ ಲೆಕ್ಕ ಬೇಕೇ ಬೇಕು. ನಮಗೆ ಲೆಕ್ಕ ಗೊತ್ತಿಲ್ಲದೆ ಹೋದರೆ ನಮ್ಮನ್ನು ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಅಲ್ವಾ? ಯಾರು ಬೇಕಾದ್ರೂ ಮೋಸ ಮಾಡಕ್ಕೆ ಬಿಡ್ಬೋದು. ನಮಗೆ ಓದು ಬರಹ ಬೇಕು, ನಮಗೆ ಓದು ಬರಹ ಇಲ್ಲದೇ ಇದ್ದರೆ ನಮ್ಮನ್ನು ಅನಕ್ಷರಸ್ಥರು ಅಂತ ಹೇಳಿ ಕರೀತಾರೆ. ಓದು ಬರಹ ಕಲಿತರೆ ವಿದ್ಯಾವಂತರು ಅಕ್ಷರಸ್ಥರು ಅಂಥೇಳಿ ಕಲಿತಾರೆ. ಅದರಲ್ಲೂ ಸಹ ಗಣಿತವನ್ನು ಚೆನ್ನಾಗಿ ಕಲಿಬೇಕು ನಾವು. ನಾವು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ, ಒಂದು ಅಂಗಡಿಗೆ ಹೋಗಿ ವಸ್ತುಗಳನ್ನು ಕೊಳ್ಳಬೇಕಾದ್ರೆ, ಮತ್ತು ತರಬೇಕಾದ್ರೆ ಕೊಂಡ್ಕೋಬೇಕಾದ್ರೆ, ಏನೇ ಆಗಲಿ ನಮಗೆ ವ್ಯವಹಾರ ಜ್ಞಾನ ಇರಬೇಕು ಅಂತಂದರೆ ಗಣಿತ ಜ್ಞಾನ ನಮಗೆ ಬೇಕು. ಕೊಡುವುದನ್ನು ಕಲಿಬೇಕು ಹಾಗೆ ಕಳೆಯೋದ್ರ ಬಗ್ಗೆನೂ ನಾವು ತಿಳಿಬೇಕು. ಗೊತ್ತಾಯ್ತಾ? ಗಣಿತ ಯಾವತ್ತೂ ಕಬ್ಬಿಣದ ಕಡಲೆ ಅಲ್ಲ, ಕಬ್ಬಿಣದ ಕಡಲೆ ಅಲ್ಲ, ಅದು ನಿಜವಾದ ಹುರಿದ ಕಡಲೆಯಂತೆ ಇರಬೇಕು. ಗಣಿತವನ್ನು ಹೆಚ್ಚು ಇಷ್ಟಪಡಿ, ಆಗ ಅದು ನಿಮಗೆ ಕಷ್ಟ ಅಂತೂ ಆಗೋಲ್ಲ. ಈಗಿನ ನಾವು ವ್ಯವಕಲನದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಪುಟಾಣಿ ಒಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಶ್ರೀಮಂತ ಇದ್ದ, ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತನ ಏನು ಮಾಡ್ತಿದ್ದ, ತನ್ನಲ್ಲಿರೋ ದುಡ್ಡನ್ನೆಲ್ಲ ಬಡವರಿಗೆ ಕೊಟ್ಟು ಅವರಿಂದ ಏನು ಮಾಡ್ತಿದ್ದ, ಅವರ ಮನೆಯ ಪತ್ರವನ್ನಾಗಲಿ, ತೋಟ ಹೊಲ ಗದ್ದೆ ಇವುಗಳ ಪತ್ರಗಳನ್ನಾಗಲಿ ಬರೆಸ್ಕೊಂಡು ಅವನು ಹಣವನ್ನು ಅವರಿಗೆ ಕೊಡ್ತಾ ಇದ್ದ. ಸುಮಾರು ದಿವಸಗಳು ಆದಮೇಲೆ ಆ ಹಣವನ್ನು ಅವ್ರಿಗೆ ವಾಪಸ್ ಕೊಡಬೇಕಾಗಿತ್ತು. ಯಾವ ರೀತಿ ಕೊಡಬೇಕಾಗಿತ್ತು, ಅವನು 10 ರೂಪಾಯಿ ತೊಗೊಂಡಿದ್ರೆ ಅದಕ್ಕೆ ಬಡ್ಡಿ ಅಂತ ಸೇರಿಸಿ, ಅಂದರೆ ಇನ್ನಷ್ಟು ಹಣವನ್ನು ಸೇರಿಸಿ ಅವನು ಹಣವನ್ನು ಕೊಡಬೇಕಾಗಿತ್ತು. ಆ ರೀತಿ ಅವನು ವ್ಯವಹಾರವನ್ನು ಮಾಡ್ತಾ ಇದ್ದ. ಅವನು ಬುದ್ಧಿವಂತ ಆಗಿದ್ದ, ಯಾರು ಶ್ರೀಮಂತ. ಆದರೆ ಆ ಹಳ್ಳಿಯ ಜನರು ಏನಾಗಿದ್ರು, ಅನಕ್ಷರಸ್ಥರಾಗಿದ್ದರು, ಅವರಿಗೆ ವ್ಯವಹಾರದ ಜ್ಞಾನನೇ ಗೊತ್ತಿರ್ತಿರ್ಲಿಲ್ಲ. ಇವನು 100 ರೂಪಾಯಿ ಇಸ್ಕೊಂಡ್ರು, ಅವ್ರೇನು ಬರ್ಕೊತಾ ಇದ್ರು, ಇವ್ರಿಗೆ ಗೊತ್ತಿಲ್ಲದಂಗೆ ಪಕ್ಕದಲ್ಲಿ 1 ಸೊನ್ನೆ ಹಾಕೊಂಬಿಡ್ತಾ ಇದ್ರು ಅಥವಾ 2 ಸೊನ್ನೆ ಹಾಕೊಂಬಿಡ್ತಾ ಇದ್ರು. ನಂತರ ಕೆಲವು ದಿನ ಆದಮೇಲೆ ಏನು ಮಾಡ್ತಾ ಇದ್ರು, ಓ ನಾನು ನಿನಗೆ ಹಣ ಕೊಟ್ಟಿದ್ನಲ್ಲ ಅದನ್ನು ವಾಪಸ್ ಕೊಡು ಅಂತ ಕೇಳ್ತಾ ಇದ್ರು. ಆಗ ಇವರು, ಅಲ್ವಾ ನಾವು 100 ರೂಪಾಯಿ ಅಲ್ವಾ ಇಸ್ಕೊಂಡಿದ್ದು, ಅಥವಾ 1000 ರೂಪಾಯಿ ಅಲ್ವಾ ಇಸ್ಕೊಂಡಿದ್ದು, ಕೊಡೋಣ ಅಂತ ಅದಕ್ಕೆ ಬಡ್ಡಿ ಸಮೇತ ಕೊಡಕ್ಕೆ ಹೋದರೆ ಅವ್ರೇನಾಗಿರೋದು, 100 ರೂಪಾಯಿ ಮತ್ತೊಂದು ಸೊನ್ನೆಯನ್ನು ಸೇರಿಸಿ ನೀನು ಇಸ್ಕೊಂಡಿದ್ದು 1000 ರೂಪಾಯಿ ಅಥವಾ ಇನ್ನೊಂದು ಸೊನ್ನೆಯನ್ನು ಸೇರಿಸಿ 10,000 ರೂಪಾಯಿ ಈ ರೀತಿ ಸುಳ್ಳು ಲೆಕ್ಕಗಳನ್ನು ಹೇಳ್ತಾ ಇರ್ತಾ ಇದ್ರು. ಆಗ ಹಳ್ಳಿ ಜನರಿಗೆಲ್ಲ ಏನಾಯಿತು, ಅಯ್ಯೋ ನೀನು ಮೋಸ ಮಾಡ್ತಾ ಇದ್ದಾನಲ್ಲ ಶ್ರೀಮಂತ, ಹೇಗೆ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು, ಆಗ ಆ ಊರಿಗೆ ಒಬ್ಬ ಶ್ರೀಮಂತ, ನಾವು ಊರಿಗೆ ಮತ್ತು ಈ ಬಡವ ಇದ್ದಂಥ ಊರಿಗೆ ಒಬ್ಬ ಗುರುಗಳು ಬಂದರು, ಅಂದರೆ ಶಿಕ್ಷಕರು ಬಂದರು. ಅವ್ರೇನು ಮಾಡಿದ್ರು, ಹೌದು ನೀವೆಲ್ಲ ಈ ರೀತಿ ಶ್ರೀಮಂತನಿಂದ ಮೋಸ ಹೋಗ್ತಾ ಇದ್ದೀರಾ, ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿರುವಂಥ ಅನಕ್ಷರಸ್ಥತೆ, ಅದರಿಂದ ನೀವೇನು ಮಾಡಬೇಕು, ಇವತ್ತಿಂದನಾದರೂ ಕೂತ್ಕೊಂಡು ಅಕ್ಷರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಲಿ, ನಿಮಗೆ ಯಾವಾಗ ಬಿಡುವಾಗುತ್ತೋ ಅಂಥ ಸಮಯದಲ್ಲಿ ನೀವೇನು ಮಾಡಿ ಅಕ್ಷರಾಭ್ಯಾಸವನ್ನು ಸಂಖ್ಯೆಗಳನ್ನು ಕಲೀರಿ, ವಿದ್ಯಾವಂತರಾಗಲಿ, ಆಗ ನಿಮ್ಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ ಅಂಥೇಳಿ ಹೇಳಿಕೊಟ್ರು. ಆಗ ಗುರುವಿನ ಮಾತನ್ನು ಕೇಳಿದಂಥ ಆ ಊರಿನ ಜನರು, ಅಂದರೆ ಅನಕ್ಷರಸ್ಥ ಜನರು, ಅಂದಿನಿಂದ ಏನು ಮಾಡಿದ್ರು, ಪಾಠವನ್ನು ಕಲಿಯೋದಕ್ಕೆ, ಅಕ್ಷರವನ್ನು ಕಲಿಯೋದಕ್ಕೆ, ಅಂಕೆಗಳನ್ನು ಕಲಿಯೋದಕ್ಕೆ ಪ್ರತಿಯೊಂದನ್ನು ಕಲಿತರು. ಆಗ ಇದೇ ರೀತಿ ಮತ್ತೆ ರೈತನ ಹತ್ರ ಹೋಗ್ಬೇಕಾಗಿ ಬಂತು. ಯಾವ ರೈತನ ಹತ್ರ, ಶ್ರೀಮಂತ ರೈತನ ಹತ್ರ, ಶ್ರೀಮಂತನ ಹತ್ರ ಈ ರೈತರು ಹೋಗ್ಬೇಕಾಗಿ ಬಂತು. ಅವನೇನು ಮಾಡ್ದ, ಹಾಂ ನೋಡಪ್ಪ ರಾಮಪ್ಪ, ನೀನು ನನಗೆ 1000 ರೂಪಾಯಿ ಇಸ್ಕೊಂಡಿದ್ಯಾ, ಅದರ ಸಮೇತ ಕೊಡು ಅಂತ ಕೇಳ್ದ. ಅಷ್ಟರಲ್ಲಿ ಊರಿನ ಜನರಲ್ಲಿ ಏನಾಗೋಗಿತ್ತು, ಬದಲಾವಣೆ ಆಗಿತ್ತು, ವಿದ್ಯೆನ ಕಲ್ತುಬಿಟ್ಟಿದ್ರು. ಹಾಗೇನು ಮಾಡಿದ್ರು, ಹೇಗೆ ನೀನು, ನನಗೆ ಕೊಟ್ಟಿರೋ ನಿನ್ನ 100 ರೂಪಾಯಿ, ಆದರೆ ಇವತ್ತು ನೀನೇನು ಕೇಳ್ತಾ ಇದೆಯಾ, 1000 ರೂಪಾಯಿ ಅಂತ ಕೇಳ್ತಾ ಇದೆಯಾ, ಇದು ಸಾಧ್ಯ ಇಲ್ಲ, ನೀನು ಸುಳ್ಳು ಲೆಕ್ಕವನ್ನು ಹೇಳ್ತಾ ಇದೆಯಾ, ನಾವು ಕೊಟ್ಟಂಥ ಹಣ, ನಾವು ಪಡೆದಂಥ ಹಣ, ನೀನು ಕೊಟ್ಟಂಥ ಹಣ, ಎರಡಕ್ಕೂ ನೀನೇನು ಮಾಡಿದ್ಯಾ, ಮಧ್ಯದಲ್ಲಿ ಸೊನ್ನೆಗಳನ್ನು ಹಾಕ್ಕೊಂಡು ಬೆಲೆಯನ್ನು ಹೇಳಿಸ್ಕೊತ ಹೋಗಿದ್ಯಾ, ಈ ಬೆಲೆಯನ್ನು ಏರಿಸ್ಕೊಂಡ ಹೋದಾಗ ನಮಗೆ ಅದು ಗೊತ್ತಾಗದೆ ಇಷ್ಟು ದಿನ ನಾವು ನಿನ್ನ ಒಂದು ಮೋಸಕ್ಕೆ ಮರಳಾಗಿ ಹಣವನ್ನು ಕಟ್ತಾ ನಮ್ಮಲ್ಲಿರುವಂತಹ ತೋಟ
ಆಗ್ಬೋದು, ಮನೆ ಆಗ್ಬೋದು, ಹೊಲ ಗದ್ದೆ ಇವನ್ನೆಲ್ಲ ಕಳ್ಕೊಂಡಿದ್ದೀವಿ. ನಮ್ಮಲ್ಲಿರುವಂಥ ಒಡವೆ ವಸ್ತ್ರಗಳನ್ನು ಸಹ ಕಳ್ಕೊಂಡಿದ್ದೀವಿ, ಹಣವನ್ನು ಸಹ ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ನಮ್ಗೆ ಈಗಾಗಲೇ ವಿದ್ಯಾಬುದ್ಧಿ ಬಂದಿದೆ, ಅದರಿಂದ ಇನ್ಮೇಲೆ ನಿನ್ನ ಮೋಸ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಎಷ್ಟು ಹಣವನ್ನು ನಿನ್ನಿಂದ ಪಡೆದಿದ್ವೋ ಅಷ್ಟೇ ಹಣಕ್ಕೆ ಬಡ್ಡಿ ಸಮೇತ ನಿನ್ನ ಕೊಡ್ತಾ ಇದ್ದೀವಿ, ನಮ್ಮ ಪತ್ರಗಳನ್ನು ವಾಪಸ್ ಕೊಡು ಅಂತ ಹೇಳಿ ಆ ಊರಿನ ಜನರು ಏನಾದರೂ ಬುದ್ಧಿವಂತರಾಗಿ ಆ ಕೊಟ್ಟಂಥ ಪತ್ರವನ್ನು ಹರಿದು ಅಲ್ಲೇ ಬಿಸಾಕಿ ಅದಕ್ಕೊಂದು ಬೆಂಕಿಯನ್ನು ಟೀಚೆ ಬೆಂಕಿ ಕಡ್ಡಿಯಿಂದ ಆ ಪತ್ರವನ್ನು ಸುಟ್ಟು ಹಾಕಿದ್ರು. ಇಲ್ಲೇ ಹೋಗಿದ್ರೆ ಆ ಶಾಲಾ ಊರಿಗೆ ಒಬ್ಬ ಗುರುಗಳು ಬರದೇ ಹೋಗಿದ್ರೆ ಅಥವಾ ಅಲ್ಲಿ ಅವರು ವಿದ್ಯೆಯನ್ನು ಕಲಿಸದೇ ಹೋಗಿದ್ರೆ ಯಥಾಪ್ರಕಾರ ಏನಾಗ್ತಾ ಇದ್ರು, ಅಲ್ಲಿನ ರೈತರೆಲ್ಲರೂ ಬಡವರಾಗಿನೇ ಉಳಿತಾ ಇದ್ರು. ಹಾಗ ಅಲ್ಲಿ ಒಬ್ಬ ಗುರು ಬಂದಿದ್ರಿಂದ ಅವರು ಇಲ್ಲೆಲ್ಲರಿಗೂ ರೈತರೆಲ್ಲರಿಗೂ ವಿದ್ಯೆಯನ್ನು ಕಲಿಸಿದ್ರಿಂದ ಊರಿನ ಜನರೆಲ್ಲ ಏನಾದರೂ ವಿದ್ಯಾವಂತರು ಆದರು. ಇನ್ನು ಮುಂದೆ ಯಾವುದೇ ಒಬ್ಬ ಶ್ರೀಮಂತ ಆಗ್ಬೋದು, ಯಾರೇ ಆಗ್ಬೋದು, ಅವ್ರನ್ನ ಮೋಸಗೊಳಿಸೋಕ್ಕೆ ಸಾಧ್ಯ ಇಲ್ಲದಂಗೆ ಆಯಿತು. ಆದ್ರಿಂದ ಮಕ್ಕಳ ನೀವು ಅಷ್ಟೇ, ನಿಮ್ಮನ್ನು ಯಾರೂ ಮೋಸ ಮಾಡಬಾರ್ದು, ನಿಮ್ಮ ಮನೆಯವ್ರನ್ನೇ ಆಗಲಿ ಯಾರು ಮೋಸ ಮಾಡಬಾರ್ದು ಅಂತಂದರೆ ನೀವೇನು ಮಾಡಬೇಕು, ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು, ವಿದ್ಯಾವಂತರಾಗಬೇಕು. ವಿದ್ಯೆ ಇದ್ದರೆ ಸಾಕು, ಅದೇ ನಮಗೆ ದೊಡ್ಡ ಐಶ್ವರ್ಯನೂ ಆಗತ್ತೆ, ಮತ್ತು ಒಂದು ವಿನಯವನ್ನು ಸಹ ನಮಗದು